ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಆಲ್ಗೆ ಕ್ಲಿಕ್ ಮಾಡಿ. ನಾನು ಬಾದಾಮ್ ಬರ್ಫಿ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಬನ್ನಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ, ನಿಮ್ಮ ರಿಲೇಟಿವ್ಸ್ಗೆ. ಬಾದಾಮ್ ಬರ್ಫಿ ಮಾಡ್ತೀವಿ. ಬಾದಾಮಿನ ನೀವು ತಣ್ಣೀರಲ್ಲೇ ನೆನೆಸೋದಾದರೆ ಒಂದು 3-4 ಗಂಟೆ ಟೈಮ್ ಚೆನ್ನಾಗಿ ನೆನೆಸ್ಬಿಟ್ಟು ಸಿಪ್ಪೆ ತೆಗಿಬೇಕು. ನಾನು ಅದು ಲೇಟ್ ಆಗುತ್ತೆ ಅಂತ ಬಿಸಿ ನೀರು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದಾಕ್ಬಿಟ್ಟು ತಣ್ಣೀರಿಗೆ ಹಾಕ್ಬಿಟ್ಟಿದ್ದೀನಿ. ಸೋರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಬೇಕು. ಅದನ್ನ ಒಂದೇ ಸತಿ ಮಿಕ್ಸಿನ ಜಾಸ್ತಿ ಕೊಟ್ಟರೆ ಅದು ಒಂಥರ ಇದಾದಂಗೆ ಆಗುತ್ತೆ. ಅದಕ್ಕೆ ಮಿಕ್ಸಿನ ಸ್ವಲ್ಪ ಆಫ್ ಆನ್ ಆಫ್ ಮಾಡಿ ಒಂದು ಸ್ವಲ್ಪನೇ ಮಾಡ್ಕೋಬೇಕು. ಫಸ್ಟ್ ಡ್ರೈ ಆಗಿ ಸ್ವಲ್ಪ ಮಾಡ್ಕೊಂಡು ಈಗ ಹಾಲು ಬೇಕಾದ್ರೂ ಹಾಕೋಬೋದು, ನೀರು ಬೇಕಾದ್ರೂ ಹಾಕೋಬೋದು. ನಾನು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. ಮತ್ತೆ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ. ನಾಸ್ಟಿಕ್ ಸ್ಟೌವ್ ಇತ್ತಾಗ ಪ್ಯಾನ್ ತೊಗೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು. ಅಲ್ಲಿ ನುಣ್ಣಗೆ ರುಬ್ಬಿಟ್ಟು 1 ಕಪ್ಪು ಬಾದಾಮಿ ಹಾಕಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಹಿಟ್ಟಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾನೇ ಇರಬೇಕು. ತೆಳ್ಳಗಾಗಿದೆ ಎರಡು ಇದಾಗಿ ಸ್ವಲ್ಪ. ನನಗೆ 1¾ ಗ್ಲಾಸ್ ಹಾಲು ಹಿಡಿದಿದೆ. ನೀರಾದರೂ ಅಷ್ಟೇ 1¾ ಗ್ಲಾಸ್ ಆಗುತ್ತೆ. ಬಂದಿದೆ ನೋಡಿ, ಈ ಥರ ಉಂಡೆ ಬಂದರೆ ಸಾಕು. ಕೈಲಿ ಹಿಂಗೆ ಮಾಡಿಕೊಂಡಾಗ ಹದ ಈ ಥರ ಉಂಡೆ ಥರ ಮಾಡಿಕೊಂಡ್ರೆ ಉಂಡೆ ಥರ ಮಾಡಿದ್ರೆ ಅಂಟು ಗೊತ್ತಾಗುತ್ತೆ, ಸಾಕು. ಆಗ ಗ್ಯಾಸ್ ಆಫ್ ಮಾಡಿಬೇಕು. ಆರಿದೆ, ಅದು ಆರಿದ್ಮೇಲೆ ನಾನು ತಟ್ಟೆಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ಉಂಡೆ ಮಾಡಿಕೊಂಡು ಇಟ್ಕೊಂಡು ನಾನು ಡೈಮಂಡ್ ಶೇಪ್ ನೀಟಾಗಿ ಬರಲಿ ಅಂತ ಮಾಡ್ಕೋತೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಬಾದಾಮ್ ಬರ್ಫಿ ರೆಡಿ ಆಗಿದೆ.